ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಸಜೆಂಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಡೇ 12 ನ ಮ್ಯಾಜಿಕಲ್ ಪ್ರಾಕ್ಟೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆ್ಯಂಡ್ ಇವತ್ತಿನ ಡೇ 12 ನ ಮ್ಯಾಜಿಕಲ್ ಪ್ರಾಕ್ಟೀಸ್ ಎಲ್ಲರಿಗೂ ಇಷ್ಟ ಆಗುವಂಥ ಆ್ಯಂಡ್ ಎಲ್ಲರೂ ಇಷ್ಟಪಟ್ಟು ಮಾಡ್ಬೋದಂಥ ಈಸಿ ಆ್ಯಂಡ್ ಪವರ್ಫುಲ್ ಪ್ರಾಕ್ಟೀಸ್. ಬಿಕಾಸ್ ಈ ಹಿಂದಿನ ಟಾಸ್ಕ್ಗಳಲ್ಲಿ ಮಾಡಿದಾಗೆ ಕಷ್ಟದಲ್ಲೂ ಒಳ್ಳೆಯದನ್ನು ಹುಡ್ಕೋಂಥ ಶ್ರಮ ಆಗಲಿ ಅಥವಾ ಇಡೀ ದಿನ ಥ್ಯಾಂಕ್ಸನ್ನು ಹೇಳಬೇಕು, ಮಿಸ್ ಆದರೆ ಮರೆತರೆ ಮತ್ತೆ ನೆಕ್ಸ್ಟ್ ಡೇ ಅದನ್ನೇ ಫಾಲೋ ಮಾಡಬೇಕು ಅನ್ನೋಂತ ಕಷ್ಟ ಆಗ್ಲಿ ಯಾವುದೂ ಇಲ್ಲ. ಹಾಗಾದ್ರೆ ಇವತ್ತಿನ ಟಾಸ್ಕ್ ಅಲ್ಲಿ ಏನಿದೆ ಅಂತ ನೋಡೋಣ, ಬನ್ನಿ. ಪ್ರತಿದಿನದ ರೆಗ್ಯುಲರ್ ಟಾಸ್ಕ್ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಮುಗಿದ ನಂತರ ಈ ದಿನದ ಸ್ಪೆಷಲ್ ಟಾಸ್ಕ್ ನ ನೀವು ಸ್ಟಾರ್ಟ್ ಮಾಡಬಹುದು. ಇಲ್ಲ ಅಂತ ಅಂದ್ರೆ ದಿನದಲ್ಲಿ ಯಾವಾಗಾದ್ರೂ ನಿಮ್ಗೆ ಫ್ರೀ ಟೈಮ್ ಸಿಕ್ಕಾಗ ನೀವು ಈ ಟಾಸ್ಕ್ ಅನ್ನ ಮಾಡಬಹುದು. ಈ ಟಾಸ್ಕ್ ಮಾಡೋದಿಕ್ಕೆ ನೀವು ಮೂರು ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡಬೇಕು. ಅಂಡ್ ಆ ಮೂರು ವ್ಯಕ್ತಿಗಳು ಯಾರು ಅಂತ ಅಂದ್ರೆ ನಿಮ್ಮ ಲೈಫ್ ನಲ್ಲಿ ಟರ್ನಿಂಗ್ ಪಾಯಿಂಟ್ಸ್ ಗೆ ಕಾರಣ ಆದಂತವ್ರು. ಲೈಕ್ ಅವರು ನಿಮ್ಗೆ ಸಹಾಯ ಮಾಡಿರ್ಬೋದು, ಸಪೋರ್ಟ್ ಕೊಟ್ಟಿರ್ಬೋದು, ಅಥವಾ ಅವರ ಒಂದು ಗೈಡೆನ್ಸ್ ನಿಮ್ಮ ಲೈಫ್ ಟರ್ನ್ ಆಗೋದಿಕ್ಕೆ ಅವರ ಒಂದು ಗೈಡೆನ್ಸ್ ನಿಮ್ಗೆ ಕಾರಣ ಆಗಿರ್ಬೋದು. ಅದೇ ರೀತಿ ನಿಮ್ಮ ಪರ್ಟಿಕ್ಯುಲರ್ ಇಂಟ್ರೆಸ್ಟ್ ಏನು ಅಂತ ನಿಮ್ಗೆ ಗೊತ್ತಿರೋದಿಲ್ಲ, ಆದ್ರೆ ಅವರು ತೋರಿಸ್ಕೊಟ್ಟಿರ್ಬೋದು, ಅಥವಾ ಅವರು ನಿಮ್ಮ ಪರ್ಟಿಕ್ಯುಲರ್ ಇಂಟ್ರೆಸ್ಟ್ ಗೆ ದಾರಿಯನ್ನ ತೋರಿಸಿರೋ ಅಂತವ್ರು ಇರ್ಬೋದು. ಅವರು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನಿಮ್ಮ ದೂರದ ರಿಲೇಷನ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ಟೀಚರ್ ಆಗಿರ್ಬೋದು, ನಿಮ್ಮ ಕೋಚ್ ಆಗಿರ್ಬೋದು. ನೀವು ಮೂರು ಜನ ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅವರ ಒಂದು ಮಾತಿಂದನೋ ಅಥವಾ ಅವರ ಸಪೋರ್ಟ್ ಇಂದನೋ ಅಥವಾ ಅವರ ಹೆಲ್ಪ್ ಇಂದನೋ ಅವರ ಆ ಒಂದು ಟೈಮ್ ಇಂದ ನನ್ನ ಟರ್ನಿಂಗ್ ಪಾಯಿಂಟ್, ನನ್ನ ಲೈಫ್ ನ ಟರ್ನಿಂಗ್ ಪಾಯಿಂಟ್ ಅದೇ ಅಂತ ಹೇಳುವಂತ ಮೂರು ಜನ ವ್ಯಕ್ತಿಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಸೆಲೆಕ್ಟ್ ಮಾಡಿದ ನಂತರ ನೀವೊಂದು ಸೈಲೆಂಟ್ ಪ್ಲೇಸ್ ಅಲ್ಲಿ ಕೂತ್ಕೊಳ್ಳಿ. ಅಂಡ್ ನೀವು ಸೆಲೆಕ್ಟ್ ಮಾಡಿರುವಂತ ಆ ಮೂರು ಜನರಲ್ಲಿ ಮೊದಲನೇ ವ್ಯಕ್ತಿ ನಿಮ್ಮ ಮುಂದೆ ಕೂತಿದ್ದಾರೆ ಅಂತ ಇಮ್ಯಾಜಿನ್ ಮಾಡಿ. ನಿಮ್ ಮುಂದೆ ಅವರು ಕೂತಿದ್ದಾರೆ, ನೀವು ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಥ್ಯಾಂಕ್ ಯು ಅಂತ ಹೇಳಬೇಕು. ಅಂಡ್ ಈ ಒಂದು ಟಾಸ್ಕ್ ನ ಮಾಡ್ಬೇಕಾದ್ರೆ ನೀವು ಜೋರಾಗೇನೆ ಮಾತಾಡ್ಬೇಕು. ಈಗ ನಿಮ್ ಮುಂದೆ ಯಾರೋ ಕೂತಿದ್ದಾರೆ ಅಂತ ಅಂದ್ರೆ ನೀವ್ ಹೇಗ್ ಮಾತಾಡ್ತೀರಾ, ಎಷ್ಟು ವಾಯ್ಸ್ ನ ಕೊಡ್ತೀರಾ ನಿಮ್ಮ ಮಾತಿಗೆ, ಅದೇ ರೀತಿ ಮಾತಾಡ್ಬೇಕು. ಮನ್ಸಲ್ಲೋ ಅಥವಾ ಪಿಸ ಪಿಸ ಅಂತನೋ ಈ ಟಾಸ್ಕ್ ನಲ್ಲಿ ಮಾತಾಡಬಾರ್ದು. ನೀವು ಡೈರೆಕ್ಟ್ ಆಗಿ ಹೇಗೆ ನೀವು ಬೇರೆ ವ್ಯಕ್ತಿಗಳ ಜೊತೆ ಮಾತಾಡ್ತಿರೋ ಅಷ್ಟೇ ವಾಯ್ಸ್ನ, ಅಷ್ಟೇ ಕಾನ್ಫಿಡೆನ್ಸ್ ಆಗಿ ಅವ್ರು ನಿಮ್ಮ ಹಿಂದೆ ಕೂತಿದ್ದಾರೆ ಅಂತ ಇಮ್ಯಾಜಿನ್ ಮಾಡ್ತಾ ನೀವು ಮಾತಾಡ್ಬೇಕು. ಅಂಡ್ ಥ್ಯಾಂಕ್ಸ್ ಹೇಳಿದ ನಂತರ ಥ್ಯಾಂಕ್ಸ್ ಅನ್ನ ಏನಕ್ಕೆ ಹೇಳ್ತಾ ಇದ್ದೀರಾ, ಅವರ ಸಹಾಯದಿಂದ ನಿಮ್ಮ ಲೈಫಲ್ಲಿ ಆದಂತ ಬದಲಾವಣೆಗಳೇನು, ಆ್ಯಂಡ್ ಟರ್ನಿಂಗ್ ಪಾಯಿಂಟ್ ಏನು, ಅವ್ರು ಮಾಡಿದಂತ ಸಹಾಯ ಏನು ನಿಮ್ಗೆ, ಎಲ್ಲವನ್ನ ಅವ್ರ ಜೊತೆ ಕ್ಲಿಯರ್ ಆಗಿ ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದೀರಾ ಅನ್ನೋ ರೀತಿ ಇಮ್ಯಾಜಿನ್ ಮಾಡಿಕೊಂಡು ನೀವು ಮಾತಾಡಬೇಕು ಅವ್ರ ಜೊತೆ. ಆ್ಯಂಡ್ ಥ್ಯಾಂಕ್ಸ್ ಹೇಳಿದ ನಂತರ ನಿಮಗೆ ಎಷ್ಟು ಡೀಪ್ ಆಗಿ ಫೀಲ್ ಮಾಡೋಕ್ಕಾಗುತ್ತೋ, ಗ್ರ್ಯಾಟಿಟ್ಯೂಡ್ನ ತೋರ್ಸೋಕ್ಕಾಗುತ್ತೋ ಅಷ್ಟು ಡೀಪ್ ಆಗಿ ಫೀಲ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಎರಡನೇ ವ್ಯಕ್ತಿಗೂ ಸೇಮ್ ಪ್ರೊಸೀಜರ್, ಆ್ಯಂಡ್ ಮೂರನೇ ವ್ಯಕ್ತಿಗೂ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ. ಏನಂತ ಅಂದರೆ ಫಸ್ಟ್ ಪಾಯಿಂಟ್, ಅವ್ರು ನಿಮ್ಮ ಮುಂದೆ ಕೂತಿದ್ದಾರೆ ಅಂತ ನೀವು ಇಮ್ಯಾಜಿನ್ ಮಾಡಬೇಕು. ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಥ್ಯಾಂಕ್ಸ್ ಅಂತ ಹೇಳಬೇಕು. ಆ್ಯಂಡ್ ಏನಕ್ಕೆ ನಾನು ಥ್ಯಾಂಕ್ಸನ್ನ ಹೇಳ್ತಾ ಇದ್ದೀನಿ ಅಂತ ಅವ್ರಿಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು. ನೀವು ಅವ್ರ ಮುಂದೆ ಕೂತಿರ್ಬೇಕಾದ್ರೆ ನೀವು ಅವ್ರ ಜೊತೆ ಹೇಗ್ ಮಾತಾಡ್ತಿರೋ ಹಾಗೇನೆ ನೀವು ಮಾತಾಡ್ಬೇಕು. ಇಷ್ಟಿಂದ ನೀವು ಮಾಡಿದ್ರಿ ಅಂದ್ರೆ ಈ ದಿನದ ಸ್ಪೆಷಲ್ ಟಾಸ್ಕ್ ಮುಗಿಯುತ್ತೆ. ಬಟ್ ಒಮ್ಮೆ ನೀವು ಈ ಟಾಸ್ಕ್ ನ ಮಾಡೋದಿಕ್ಕೆ ಕೂತ್ರಿ ಅಂತ ಅಂದ್ರೆ ಆ ಮೂರು ಜನಕ್ಕೆ ಥ್ಯಾಂಕ್ಸ್ ಹೇಳಿ ಗ್ರ್ಯಾಟಿಟ್ಯೂಡ್ ನ ಫೀಲ್ ಮಾಡಿದ್ಮೇಲೆನೆ ಮೇಲೆ ಹೇಳಿ ಮಧ್ಯ ಮಧ್ಯ ಬ್ರೇಕ್ ತಗೊಳ್ಳೋದು ಬೇಡ, ಅಥವಾ ಒಬ್ಬೊಬ್ಬರಿಗೆ ಒಂದೊಂದು ಸಲ ಟೈಮ್ ಸಿಕ್ಕಾಗ ಮಾಡ್ತೀನಿ ಅನ್ನೋ ಅಂಥದ್ದು ಬೇಡ. ಒಂದೇ ಸಲ ಈ ಟಾಸ್ಕ್ ನ ಕಂಪ್ಲೀಟ್ ಮಾಡಿ. ಆ್ಯಂಡ್ ನಾನು ಜೋರಾಗಿ ಮಾತಾಡುವಂಥ ಪರಿಸ್ಥಿತಿಯಲ್ಲಿಲ್ಲ, ಮನಸ್ಸಲ್ಲೇ ಈ ಟಾಸ್ಕ್ನ ಮಾಡ್ಬೋದಾ, ನನ್ನ ಮನಸ್ಸಲ್ಲೇ ಮಾತಾಡ್ಬೋದಾ ಅಂತ ಅಂದರೆ ನೋ, ನೀವು ಜೋರಾಗೇನೆ ಮಾತಾಡಬೇಕು. ನಿಮ್ಮ ಮುಂದೆ ಕೂತಿರೋರ ಜೊತೆ ನೀವು ಹೇಗೆ ಮಾತಾಡ್ತೀರೋ ಅದೇ ರೀತಿ ನೀವು ಮಾತಾಡಬೇಕು. ಒಂದು ವೇಳೆ ನೀವು ನನಗೆ ಜೋರಾಗಿ ಮಾತಾಡೋಕ್ಕಾಗಲ್ಲ, ಜೋರಾಗಿ ಮಾತಾಡೋಂಥ ಸಿಚುಯೇಷನಲ್ಲಿ ನಾನಿಲ್ಲ ಅಂತ ಆದರೆ ನಿಮಗೆ ಇನ್ನೊಂದು ದಾರಿ ಇದೆ. ಒಂದು ಪೇಪರ್ನ ತಗೊಬೇಕು, ಆ್ಯಂಡ್ ನೀವು ಅವ್ರಿಗೆ ಲೆಟರ್ನ ಬರಿತಾ ಇದ್ದೀರಾ ಅನ್ನೋ ರೀತಿ ನೀವು ಲೆಟರ್ನ ಬರಿಬೋದು. ಫೈನಲಿ ರಾತ್ರಿ ನೀವು ಮ್ಯಾಜಿಕ್ ರಾಕ್ ಪ್ರಾಕ್ಟೀಸ್ನ ಮಾಡಿ ಡೇ 10 ಟಾಸ್ಕ್ನ ಇಲ್ಲಿಗೆ ಕಂಪ್ಲೀಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಸ್ಕ್ಗಳು ತುಂಬಾ ಸಿಂಪಲ್ ಆಗಿದೆ ಈ ದಿನ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.